ಮುಳಬಾಗಿಲು ನಗರದಲ್ಲಿ ಮನೆಯಲ್ಲಿ ಮಗಳ ಜೊತೆ ಇದ್ದಾಗಲೇ ಮೂವರು ಏಕಾಏಕಿ ಮನೆಯೊಳಗೆ ನುಗ್ಗಿ ತಾಯಿಯನ್ನು ಕೊಲೆ ಮಾಡಿದಂತಹ ಘಟನೆ ಇಡೀ ನಗರವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಅದು ಎಷ್ಟರ ಮಟ್ಟಿಗೆ ಕೊಲೆ ಮಾಡಿದ್ದಾರೆಂದರೆ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆಗೈದು ಸ್ಥಳದಿಂದ ಪರಾರಿಯಾಗಿದ್ದರು. ಮುಳಬಾಗಿಲಿನ ಮುತ್ಯಾಲಪೇಟೆಯ ಸುಂಕು ಲೇಔಟ್ನ ಪದ್ಮನಾಭ ಎಂಬುವವರ ಪತ್ನಿ ಶಿಕ್ಷಕಿ ದಿವ್ಯಶ್ರೀ ಅವರ ಕೊಲೆಯಾದ ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಬಿ, ಎಫ್ಎಸ್ಎಲ್ ಹಾಗೂ ಶ್ವಾನ ದಳದ ಸಿಬ್ಬಂದಿ ಭೇಟಿ ನೀಡಿ ಇಂಚಿಂಚು ಪರಿಶೀಲನೆ ನಡೆಸಿ ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಬಲೆಗೆ ಕೆಡ್ಡಾ ರೆಡಿ ಮಾಡಿ ತಂಡಗಳನ್ನ ರಚನೆ ಮಾಡುತ್ತಾರೆ. ಮೃತ ದಿವ್ಯಶ್ರೀ ಮುಡಿಯನೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು. ಪತಿ ಪದ್ಮನಾಭ್ ಉದ್ಯಮಿಯಾಗಿದ್ದರು. 14ರ ಸಂಜೆ 7:15-7:45 ಸಮಯದಲ್ಲಿ ಆರೋಪಿಗಳು ಮನೆಗೆ ತೆರಳುತ್ತಿರುವುದರ ದೃಶ್ಯಾವಳಿಗಳು ಸ್ಥಳೀಯ ಬಡಾವಣೆಯ ಕೆಲವು ಮನೆಗಳ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದವು. ಇವುಗಳ ಆಧಾರದ ಮೇಲೆ ಪೊಲೀಸರು ಭೇಟಿ ಆದಾಗಲೇ ಆರೋಪಿಗಳ ಗುರುತನ್ನ ಪತ್ತೆ ಮಾಡಿಕೊಂಡು ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ನಿಖಿಲ್, ಅಪರ ಪೊಲೀಸ್ ಅಧೀಕ್ಷಕರಾದ ರವಿಶಂಕರ್ ಜಗದೀಶ್, ಮುಳಬಾಗಿಲು ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರು ನಂದಕುಮಾರ್, ಡಿಸಿ ಇವರ ಮಾರ್ಗದರ್ಶನದಲ್ಲಿ ಮುಳಬಾಗಿಲು ಗ್ರಾಮಾಂತರ ವೃತ್ತದ ಸಿಪಿಐ ಸತೀಶ್, ಮುಳಬಾಗಿಲು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಅವರ ತಂಡ ಅಖಾಡಕ್ಕೆ ಇಳಿಯುತ್ತಾರೆ. 19ರ ಸೋಮವಾರ ಆರೋಪಿಗಳ ಹೆಡೆಮುರಿ ಕಟ್ಟಿ ಠಾಣೆಗೆ ಕರೆದುಕೊಂಡು ಬಂದು ಪೊಲೀಸ್ ಶೈಲಿಯಲ್ಲಿ ಬಾಯಿ ಬಿಡಿಸಿದಾಗ ಆರೋಪಿಗಳಲ್ಲಿ ಒಬ್ಬ ಮಾಸ್ಟರ್ ಮೈಂಡ್ 20 ವರ್ಷದ ರಂಜಿತ್ ಕುಮಾರ್. ಈತ ಮುಳಬಾಗಿಲು ತಾಲೂಕಿನ ಅವಣಿ ಹೋಬಳಿಯ ತಿರುಮನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಈ ಹಿಂದೆ ವಾಟರ್ ಕ್ಯಾನ್ ಸಪ್ಲೈ ಮಾಡುತ್ತಿದ್ದು ಸುಂಕ ಲೇಔಟ್ ಪದ್ಮನಾಭನವರ ಮನೆಗೂ ಸಹ ನೀರನ್ನ ಕ್ಯಾನ್ ಸಪ್ಲೈ ಮಾಡುವಾಗ ಮನೆಯನ್ನ ಬಹಳ ಕೂಲಂಕುಷವಾಗಿ ಪರಿಶೀಲಿಸಿದ್ದ. ಅವರ ಮನೆಯಲ್ಲಿ ಹೆಚ್ಚಿನ ಒಡವೆ ಹಾಗೂ ಹಣ ಇರಬಹುದೆಂದು ಹಾಗೂ ಒಳ್ಳೆಯ ಆಸ್ತಿವಂತರೆಂದು ತಿಳಿದು ತನ್ನ ಸ್ನೇಹಿತರಿಗೆ ಆ ಮನೆಯಲ್ಲಿ ಹೆಚ್ಚಿಗೆ ಒಡವೆ ಹಾಗೂ ಹಣ ಇರುತ್ತದೆ ಹಾಗೂ ಮನೆಯಲ್ಲಿ ಕೇವಲ ಗಂಡ ಹೆಂಡತಿ ಮಾತ್ರ ಇರುತ್ತಾರೆ, ಅವರನ್ನ ಕೊಲೆ ಮಾಡಿ ಆಸ್ತಿ ಲಪಟಾಯಿಸಿ ಒಡವೆ ಮತ್ತು ಹಣ ತೆಗೆದುಕೊಂಡು ಬಂದು ಹಂಚಿಕೊಂಡು ತಮ್ಮ ಸಾಲ ತೀರಿಸಬೇಕು ಎಂದು ಕೊಲೆ ಮಾಡಲು ರಂಜಿತ್ ಸಂಚನ್ನ ರೂಪಿಸಿ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗಿ ಎಲ್ಲರೂ ಕೂಡಿ ಸಿನಿಮೆಯ ರೀತಿಯಲ್ಲಿ ಮನೆಗೆ ನುಗ್ಗಿ ಮೃತ ಶಿಕ್ಷಕಿ ದಿವ್ಯಾರನ್ನ ಬೆದರಿಸಿ ಮನೆಯನ್ನೇ ಬರೆದುಕೊಳಿಸುವಂತೆ ಒತ್ತಾಯ ಮಾಡುತ್ತಾರೆ. ಇದಕ್ಕೊಪ್ಪದ ದಿವ್ಯಶ್ರೀಯನ್ನ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಮುಳಬಾಗಿಲು ತಾಲೂಕು ನಿವಾಸಿಗಳಾದ ಆರೋಪಿಗಳಾದ ಆವಣಿಯ ಕೊಂಡೇನಹಳ್ಳಿಯ ಯುವರಾಜ್, ನಂಗಲಿ ಗ್ರಾಮದ ಶಾಹಿದ್ ಪಾಷಾ ಇವರನ್ನ ಪೊಲೀಸರು ಬಂಧಿಸಿ ಮುದ್ದೆ ಮುರಿಯಲು ಜೈಲಿಗೆ ಅಟ್ಟಿದ್ದಾರೆ. ಅಂದ ಹಾಗೆ ಇವರೆಲ್ಲರೂ ಹೆಚ್ಚು ಕಡಿಮೆ 19 ವಯಸ್ಸಿನ ಒಳಗಿನ ಯುವಕರಾಗಿದ್ದು ಓದುವ ವಯಸ್ಸಿನಲ್ಲಿ ಕೊಲೆ ಧರೋಡಿಯಂತಹ ಕೃತ್ಯಗಳಿಗೆ ಕೈ ಹಾಕಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರುವುದಲ್ಲದೆ ಹೆತ್ತ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರನ್ನ ಹೊರಿಸಿ ಜೈಲಿನ ಹಿಂದೆ ಕಂಬಿ ಎಡಿಸುತ್ತಿದ್ದಾರೆ. ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಕ್ಕೆ ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ನಿಖಿಲ್ ಅವರು, ಮುಳಬಾಗಿಲು ಗ್ರಾಮಾಂತರ ವೃತ್ತದ ಸಿಪಿಐ ಸತೀಶ್, ಮುಳಬಾಗಿಲು ನಗರ ಪಿಐ ಶಶಿಕುಮಾರ್, ಕೋಲಾರ ಗ್ರಾಮಾಂತರ ಪಿಐ ಕಾಂತರಾಜು, ಸಿಎನ್ ಪೊಲೀಸ್ ಠಾಣೆಯ ಪಿಐ ಜಗದೀಶ್, ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪಿಐ ಎಂಬಿ ಗೊರವನಹಳ್ಳಿ, ಮುಳಬಾಗಿಲು ನಗರ ಠಾಣೆಯ ಪಿಎಸ್ಐ ಅಣ್ಣಯ್ಯ, ಮುಳಬಾಗಿಲು ಗ್ರಾಮಾಂತರ ಠಾಣಾ ಪಿಎಸ್ಐ ವಿಠಲ್, ಪಿಎಸ್ಐ ಮಮತಾ, ನಂಗಲಿ ಪೊಲೀಸ್ ಠಾಣೆಯ ಪಿಎಸ್ಐ ಅರ್ಜುನ್ ಗೌಡ ಹಾಗೂ ಸಿಬ್ಬಂದಿಯನ್ನ ಒಳಗೊಂಡ ತಂಡದ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಅವರು ಮರ್ಡರ್ ಆಗಿತ್ತು. ಮನೆ ಒಳಗೇನೆ ಹೋಗಿ ಕೊಲೆಯನ್ನು ಮಾಡಿ ನಂತರ ಪರಾರಿ ಆಗಿತ್ತು. ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ 7 ಜನರನ್ನ ದಸ್ತಗಿರಿ ಮಾಡಿದ್ವಿ. ಇದರಲ್ಲಿ 3 ಜನ ಬಂದ್ಬಿಟ್ಟು ರಂಜಿತ್, ಆಮೇಲೆ 2ನೇವ್ರು ಬಂದ್ಬಿಟ್ಟು ಯುವರಾಜ್, 3ನೇವ್ರು ಬಂದ್ಬಿಟ್ಟು ಶಾಹಿದ್ ಪಾಷಾ, ಇನ್ನ 4 ಜನ ಅಪ್ರಾಪ್ತರಾಗಿರ್ತಾರೆ. ಸೊ ಈ ಟೋಟಲ್ ಆಗಿ 7 ಜನ ನಾವು ದಸ್ತಗಿರಿಯನ್ನ ಮಾಡಿದ್ದೀವಿ. ನಮಗೆ ಇದರಲ್ಲಿ ಕಾರ್ಯಾಚರಣೆಯ ಹೊತ್ತಿಗೆ ತಿಳಿದಿದ್ದು ಏನ್ ಬಂದಿತ್ತು ಅಂದ್ರೆ, ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ. ಹೋಗಿದ್ದಾಗ ಈ ಮನೆಯನ್ನ ನೋಡಿ ಅವನು ಆಕರ್ಷಿತನಾಗಿರ್ತಾನೆ. ತುಂಬ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಸ್ವಲ್ಪ ವಿಚಾರಣೆಯನ್ನ ಮಾಡಿರ್ತಾನೆ ಓನರ್ ಜೊತೆ. ಅದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ತರ ಒಡವೆ ಮತ್ತೆ ಈ ತರ ದುಡ್ಡು ಆಸ್ತಿ ಎಲ್ಲಾನೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ. ಅದಕ್ಕೋಸ್ಕರನೇ ಅವನು ಒಂದು ಟೀಮ್ ಅನ್ನ ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನ ಪ್ಲಾನ್ ಮಾಡ್ತಾನೆ. ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ, ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್ ಶಾಹಿದ್ ಮತ್ತೆ ಇನ್ನ 4 ಜನ ಯಾರು ಅಪ್ರಾಪ್ತಿದ್ದಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನ ಮಾಡ್ತಾರೆ. ಮುಂಚೆ
ಎಲ್ಲ ಸ್ಟಡಿ ಮಾಡಬೇಕು. ನಂತರ ಅವರು ಮನೆ ಒಳಗೆ ಹೋಗ್ತಾರೆ, ಹೋಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ. ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ಕಸ್ಟಡಿ ಮಾಡಿದ್ದೆವು, ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇದರ ಜೊತೆಗೆ ಮತ್ತಿತರರು ಯಾರು ಇದ್ರು ಕೂಡ ಅವರನ್ನು ಕೂಡ ನಾವು ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನು ಕೂಡ ನಾವು ದಸ್ತಿಗೆಯನ್ನು ಮಾಡ್ತೀವಿ. ಇಲ್ಲ, ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ 5 ಲಕ್ಷದಿಂದ ಹಿಡಿದು 20 ಲಕ್ಷ ತನಕ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವನು ಪ್ರೇರೇಪಣೆ ಮಾಡುತ್ತಾನೆ. ಅವನಿಗೆ ಅದೇ ಮನೆ ಒಳಗೆ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು, ಆಮೇಲೆ ಅವನಿಗೆ ಆ ಮನೆ ಮೇಲೆ ಒಂದು ಸ್ವಲ್ಪ ವ್ಯಾಮೋಹ ಇರೋದ್ರಿಂದ ಆ ಮನೆಯನ್ನ ಹೆಂಗಾದ್ರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ. ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನ ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೋಸ್ಕರನೇ ಇನ್ನೂ ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನ ಯಾವ ರೀತಿ ಮಾಡ್ದ ಅನ್ನೋದನ್ನ ನಾವು ಬರುವ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲ, ಅವರು ಫಸ್ಟ್ ರೆಕಿ ಮಾಡಿದ್ದಾಗ ಒಬ್ಬರನೇ ಅಂತ ಏನು ಅವರು ಪ್ಲಾನ್ ಇಲ್ಲ, ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ಮಾಡ್ರು ಮಾಡಬೇಕು ಅಂತ ಅವರು. ಇಲ್ಲ, ಆ ಮದುವೆ ಆಗಿದ ದಿನ ಅವ್ರಿಗೆ ಅಲ್ಲಿ ಮಗಳು ಬಂದು ಯಾವಾಗ ಅಲ್ಲಿ ತಿರುಗಿಸ್ತಾಳೆ ಮಗಳಿರೋದು ಅವ್ರಿಗೆ ಗಮನದಲ್ಲಿ ಇರೋದಿಲ್ಲ. ಅವರು ಅವರ ಪ್ಲಾನಿಂಗ್ ನಲ್ಲಿ ಅವ್ರಿಗೆ ಏನೇ ಆಗಿರಲಿ ಅದು ಗೊತ್ತಿರೋದಿಲ್ಲ. ಯಾವಾಗ ಅವಳು ತಂದೆಯವರಿಗೆ ಫೋನ್ ಅನ್ನ ಮಾಡ್ತಾರೆ ಅವಾಗ ಅವರು ಗಾಬಿ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅವ್ರದ್ದೇ ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಏನೇ ಇದ್ರು ಅದನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ಇದ್ದು ಒಂದು. ಅದ್ರ ಜೊತೆಗೆ ಅಲ್ಲಿನ ಏನು ಆಸ್ತಿ ಇದೆ ಆ ಮನೆಯನ್ನ ಏನಾದ್ರು ಅವರು ವಶ ಪಡಿಸ್ಕೋಬೇಕು ಅಂತ ಅವರು ಏನಾದ್ರು ಒಂದು ಅವ್ರ ಫಿಂಗರ್ ಪ್ರಿಂಟ್ ಮುಖಾಂತರ ಏನಾದ್ರು ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬೋದಾ ಅನ್ನೋದು ಅದು ಒಂದು ಒಂದು ಊಹಾಪೋಹದಲ್ಲಿ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಹೇಗೆ ಸಿಕ್ಕಿದ್ರು ಸರ್ ಇವರು? ಇಲ್ಲ, ಬಸ್ಕೊಂಡ್ಬಿಡೋದು ಅಂತ ಏನಿಲ್ಲ. ಅವರು ಏನು ಒಂದು ಕಂಪ್ರಿಂಟ್ ಮುಖಾಂತರ ಏನಾದ್ರು ಮಾಡ್ಬೋದು ಅನ್ನೋದು ಅವ್ರು ಕಲೀಲಿ. ಎರಡು ತಿಂಗಳ ಹಿಂದೆ ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಇಲ್ಲ, ಅದ್ರ ಬಗ್ಗೆ ನಾವು ಇನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿತ್ತು. ಇಲ್ಲ, ಇವ್ರದ್ದು ನಾವು ನಮ್ಮ ಓಲ್ಡ್ ಸ್ಕೂಲ್ ಪೊಲೀಸಿಂಗ್ ಅಂತ ನಾವೇನ್ ಕರಿತೀವಿ, ಅದರ ಜೊತೆಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎರಡುವನ್ನ ಮಾಡಿ ನಾವು ಅವ್ರನ್ನ ನ್ಯಾಬ್ ಮಾಡಿದ್ದೀವಿ. ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್, ನಾವು ಇಲ್ಲಿ ಏನು ಹಳ್ಳಿ ಹಳ್ಳಿಗೆ ನಮ್ಮ ಬೀಟ್ಗಳನ್ನ ಕಳಿಸ್ಕೊಟ್ಟು ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನವನ್ನ ಮಾಡಿ ಅದರ ಜೊತೆಗೆ ಆ ದಿನ ನಮ್ದು ಯಾವುದು ಒಂದು ಟೆಕ್ನಿಕಲ್ ಎವಿಡೆನ್ಸ್ ನಾವು ಗ್ಯಾದರ್ ಮಾಡೋದಿತ್ತು ಅದನ್ನು ನಾವು ಸೇರಿಸ್ಕೊಂಡು ಎರಡು ಸೇರಿ ನಾವು ಅವರ ಅರೆಸ್ಟ್ ಮಾಡಿದ್ವಿ. ಕ್ಯಾಮರಾಮನ್ ಮಹೇಶ್, ವರದಿ ಸಾಯಿನಾಥ್ ದರ್ಗಾ, ಪೊಲೀಸ್ ಟಿವಿ, ಕೋಲಾರ.